वेलकम बैक वीरशैव लिंगायतरिगष्टे अल्ल नमगू कोडी ओक्कलिगर अभिवृद्धि निगम रचनेगू ಸ್ಥಾಪನೆಗೆ ಅವಕಾಶವನ್ನ ಕಲ್ಪಿಸಿಕೊಡಿ ಅನ್ನುವಂತಹ ಕೂಗು ಕೇಳಿ ಬಂದಿದೆ. ಅದರ ಬೆನ್ನಲ್ಲೇ ಇದೀಗ ಬಿಜೆಪಿ ಶಾಸಕ ಎಸ್ ಆರ್ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಪ್ರಾಧಿಕಾರವನ್ನ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸ್ವಾಗತಾರ್ಹನೆ. ನಮಗೆ ಏನು ಅದರ ಬಗ್ಗೆ ವಿರೋಧ ಇಲ್ಲ. ಇನ್ನೊಂದು ಬಹಳ ದೊಡ್ಡ ಸಮುದಾಯವಾದಂಥ ಒಕ್ಕಲಿಗ ಸಮುದಾಯ ಕೂಡ ಇದೆ. ಬಹುಶಃ ಮುಖ್ಯಮಂತ್ರಿಗಳು ಇದಕ್ಕೂ ಕೂಡ ಒಪ್ತಾರೆ. ನಾವು ಒಕ್ಕಲಿಗ ಸಮುದಾಯದ ಶಾಸಕರು ಮತ್ತು ಮಂತ್ರಿಗಳೆಲ್ಲ ಕೂಡ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತೀವಿ. ಖಂಡಿತವಾಗಿ ಕೂಡ ಮುಖ್ಯಮಂತ್ರಿಗಳು ಬಹಳ ಉದಾರ ಮನಸ್ಸಿನಿಂದ ಒಕ್ಕಲಿಗರ ಅಭಿವೃದ್ಧಿ ನಿಗಮಕ್ಕೂ ಕೂಡ ಅನುಮತಿಯನ್ನು ಕೊಡ್ತಾರೆ ಅಂತೇಳಿ ನಿರೀಕ್ಷೆ ಇದೆ. ನಾವು ಒತ್ತಾಯವನ್ನು ಕೂಡ ಮಾಡ್ತೀವಿ. ಇವತ್ತು ವೀರಶೈವ ಅಭಿವೃದ್ಧಿ ನಿಗಮ, ನಾಳೆ ಒಕ್ಕಲಿಗ ಅಭಿವೃದ್ಧಿ ನಿಗಮ, ನಾಡಿದ್ದು ಕುರುಬ ಅಥವಾ ಹಾಲ್ಮಾತಸ್ತ್ರ ಅಭಿವೃದ್ಧಿ ನಿಗಮ, ಇನ್ನೊಂದು ಮಾಡಬೇಕು ಅನ್ನೋ ಸಂದರ್ಭ ಬಂದಾಗ ಆ ಎಲ್ಲ ಸಮುದಾಯಗಳ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ಸಮುದಾಯಗಳಿಗೂ ಆದ್ಯತೆ ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಮಾಡ್ತೀವಿ, ಇಲ್ಲ ಯಾವುದು ಬೇಡ ಅಂತೇಳಿ ತೀರ್ಮಾನ ಆಗಲಿ ಬಿಡಿ. ವಿಧಾನಸಭೆಯಲ್ಲಿ ಚರ್ಚೆ ಆಗಲಿ, ಯಾವುದೇ ನಿಗಮಗಳು ಬೇಡ ಅಂತ ತೀರ್ಮಾನ ಆದರೆ ತೀರ್ಮಾನ ಆಗಲಿ, ಇಲ್ಲ ಎಲ್ಲ ಸಮುದಾಯಗಳಿಗೂ ನಿಗಮಗಳು ಬೇಕು ಅಂದರೆ ಇರಲಿ. ಹಾಗಿದ್ದಾಗ ಚರ್ಚೆ ಆಗಲಿ, ವಿಧಾನಸೌಧದಲ್ಲಿ ಚರ್ಚೆ ಆಗಲಿ. ಆಗ